ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಎಪಿಎಂಸಿ ಕುಂದಗೋಳ ತಾಲೂಕಾ ಎಪಿಎಂಸಿ ಸದಸ್ಯರು ಹಾಗೂ ಸಮಾಜ ಸೇವಕರು ಹಾಗೂ ವಿಎಸ್ಎಸ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಬೀರಪ್ಪ ಶಂಕರಪ್ಪ ಕುರುಬರ್ ಸರ್ನವರು ಹಾಗೂ ಇನ್ನೋರ್ವ ಹೆಸರಾಂತ ವಕೀಲರು ಮತ್ತು ಕಾಂಗ್ರೆಸ್ನ ಮಾಜಿ ಅಲ್ಪಸಂಖ್ಯಾತ ಧಾರವಾಡ ಜಿಲ್ಲಾ ಘಟಕದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ಇಸ್ಮಾಯಿಲ್ ಮೊಮ್ಮಿನ್ ಮತ್ತು ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಶಿವಕ್ಕ ದುರ್ಗಪ್ಪ ದೊಡ್ಡಮನಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ.com ಆಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನನ್ನ ಹೆಸರು ಬೀರಪ್ಪ ಕುರುಬರ್. ನಾನು ಹಾಲಿ ಕುಂದಗೋಳ ತಾಲೂಕಾ ಎಪಿಎಂಸಿ ಸದಸ್ಯರು ಹಾಗೂ ನಮ್ಮ ಕಳಸ್ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘ ಅಂತೇನು ಹಿಂದಂತಿದ್ವಿ, ಈಗ ವಿ ಎಸ್ ಎಸ್ ಬ್ಯಾಂಕ್ ಅಂತೇಳಿ ಅದನ್ನ ಕರೀತಾರ, ಅದರ ಮಾಜಿ ಅಧ್ಯಕ್ಷರು. ನಾನು ಈ ಒಂದು ನನ್ನ ಅಲ್ಪ ಕಿರುಪರಿಚಯವನ್ನು ನಾನು ನಿಮ್ಗೆ ಹೇಳಿ. ತುಂಬಾ ಸಂತೋಷ ಸರ್. ಸರ್ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನನ್ನ ಹೆಸರು ಇಸ್ಮಾಯಿಲ್ ಅಂತೇಳಿ, ಅಲಾದ್ದೀನ್ ಸಾಬ್ ಮೊಮೀನ್. ನನ್ನ ಪುಟ್ಟ ಗ್ರಾಮ ಕಳಸ ಅಂತೇಳಿ ಕುಂದಗೋಳ ತಾಲೂಕದು. ಇಲ್ಲಿ ದುರ್ಗಂಡ ಭಟ್ರು ಜನ್ಮಸ್ಥಳ ಇದು. ಇಲ್ಲಿ ನಾನು ರವಾಸಿಯಾಗಿದ್ದೇನೆ ಹಾಗೂ ಜನಸೇವೆ ಮಾಡಿಕೊಂಡು ಇಲ್ಲೇ ವಾಸಿಸ್ತೇನೆ. ತುಂಬಾ ಸಂತೋಷ ಸರ್. ಮೇಡಮ್ ತಮ್ಮ ಒಂದು ಸಣ್ಣ ಕಿರುಪರಿಚಯ ನಮ್ಮ ವೀಕ್ಷಕ ಮುಂದೆ ಹೇಳಿ. ಶಿವಕ್ಕ ದುರ್ಗಪ್ಪ ದೊಡ್ಡಮನಿ. ನಾವು ಈಗ ಮೆಂಬರ್ ಪಂಚಾಯತಿ ಮೆಂಬರ್ ಅದೇವ್ರಿ ನಾವು. ಮತ್ತು ಕೆಲಸಗಳು ತಗೊಂಡು ಕೆಲಸ ಮಾಡಾಕತ್ತೀವಿ. ತುಂಬಾ ಸಂತೋಷ ಮೇಡಮ್. ಈಗ ತಮ್ಮ ರಾಜಕೀಯ ಜೀವನ ಯಾವಾಗ ಮತ್ತೆ ಹೇಗೆ ಶುರುವಾಯ್ತು? ರಾಜಕೀಯ ಜೀವನ ಶುರುವಾಗಿ ನಮ್ಮ ಮನ್ಯಾಗ ಇದ್ರಿ ಹಿಂದ ನಮ್ಮ ಅಜ್ಜರು ಹಂಗ ಮತ್ತು ನಮ್ಮ ಮಕ್ಕಳು ಅವ್ರ ರಾಜಕೀಯದ್ರಾಗ ಅದರ, ನಾವು ಅದ್ರ ಜೊತೆಗೆ ಹಂಗ ಶುರುವಾಗಿದ್ವಿ. ತುಂಬಾ ಸಂತೋಷ ಮೇಡಮ್. ಮೇಡಮ್ ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ಅವರೀ ನಮ್ಮ ಅಜ್ಜಮ್ಮರು ಮಾಡಿ ಹೋದರು. ತುಂಬಾ ಸಂತೋಷ ಮೇಡಮ್. ಸರ್ ತಮ್ಮ ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಶುರುವಾಯ್ತು? ನಾನು ಬಿ ಎ ಪದವಿಯನ್ನ ಮುಗಿಸಿದ ನಂತರ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಲಿಕ್ಕೆ ನಮ್ಮ ತಾತ ಮತ್ತು ನಮ್ಮ ಸೋದರತಿಯ ಮಗ ಎನ್ ಎಚ್ ಚಿಕ್ಕಣ್ಣವರು ಆಗಿನ ಸಂದರ್ಭದೊಳಗೆ ನಮ್ಮ ಈಗಿನ ಹಾಲಿ ಶಾಸಕರಾದಂಥ ಮಾನ್ಯ ಶ್ರೀ ಸಿ ಎಸ್ ಶಿವಳ್ಳಿ ಅವರು ಒಂದು ಹೋರಾಟದ ಫಲವಾಗಿಯೇ ನಾನು ಕೂಡ ನನ್ನ ರಾಜಕೀಯ ಜೀವನವನ್ನು ಅವ್ರನ್ನ ನೆದರಿನಲ್ಲಿಟ್ಕೊಂಡು ಅವ್ರು ಮಾಡಿದಂಥ ಕಾರ್ಯಗಳನ್ನು ನೋಡಿಕೊಂಡು ನಾನು ರಾಜಕೀಯ ಶುರು ಮಾಡಬೇಕು ಅಂಥೇಳಿ ನನ್ನ ಸಾಮಾಜಿಕ ಜೀವನದೊಳಗೆ ನಾನು ಸುಮಾರು ಒಂದು 15-19 ವರ್ಷದಿಂದ ನನ್ನ ರಾಜಕೀಯದೊಳಗೆ ನನ್ನ ಸಾರ್ವಜನಿಕ ಜೀವನದೊಳಗೆ ನಾನು ತೊಡಗಿಸಿಕೊಂಡು ನನ್ನ ಜೀವನವನ್ನು ನಡೆಸ್ಕೊಂತ ಬಂದಿದ್ದೆ. ತುಂಬ ಸಂತೋಷ ಸರ್. ಸರ್ ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ನನಗೆ ಆದರ್ಶ ಅನ್ನೋದಕ್ಕಿಂತನೂ ಈ ಸಾಮಾಜಿಕ ಜೀವನದಲ್ಲಿ ಯಾರಿಗಾದರೂ ನಾವು ಒಂದು ಏನಾದರೂ ಸವಲತ್ತುಗಳನ್ನು ಒದಗಿಸೋದಕ್ಕೆ ಅವರಿಗೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವರ ಸವಲತ್ತುಗಳನ್ನು ಅವರ ಕೆಲಸಗಳನ್ನು ನಾವು ನಿರ್ವಹಿಸಲಿಕ್ಕೆ ನಮ್ಮಿಂದ ಸಾಮರ್ಥ್ಯ ಇದೆ ಅಂತ ಅವ್ರು ನಮ್ಮ ಹತ್ರ ಬಂದಾಗ ನಮ್ಮ ಸಾಮರ್ಥ್ಯ ಅವರಿಗೆ ಅರಿವಾಗಿದೆ ಅನ್ನೋದನ್ನು ಕಂಡು ನಾವು ನಮ್ಮ ಜೀವನವನ್ನು ಸಾರ್ವಜನಿಕವಾಗಿ ನಾವು ತೊಡಗಿಸ್ಕೊಳ್ಳೋಣ, ಜನರ ಸೇವೆಯನ್ನು ಮಾಡೋಣ ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ಅವಾಗಿನಿಂದನೇ ನನ್ನ ಕಾಲೇಜ್ ಜೀವನ ನಂತರ ನಾನು ಈ ರಾಜಕೀಯ ಜೀವನಕ್ಕೆ ನನ್ನ ಜೀವನವನ್ನು ಮುಡುಪಾಗಿ ಇಟ್ಟಿದ್ದೆ. ಆ ಸಂದರ್ಭದಲ್ಲಿ ನಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ಆದರ್ಶ ಗುರುಗಳು ನಮ್ಮ ಈಗಿನ ಶಾಸಕರಾದಂಥ ಸಿ ಶಿವಳ್ಳಿಯವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೆಲವು ಕಾರಣಗಳಿಂದ ನಾವು ಅವ್ರನ್ನ ಸ್ವಲ್ಪ ದಿವಸ ನಾವು ಬಿಟ್ಟಿದ್ರು ಕೂಡ ಅವರ ಆದರ್ಶ ಜೀವನ ಅವ್ರ ಸಾರ್ವಜನಿಕ ಜೀವನದೊಳಗೆ ಅವ್ರು ಮಾಡತಕ್ಕಂತ ಸೇವೆ ಅವ್ರ ಜನರಿಗೆ ನೀಡ್ತಕ್ಕಂತ ಒಂದು ಭರವಸೆ ಅವ್ರು ನೀಡ್ತಕ್ಕಂತ ಒಂದು ಈ ಕಾರ್ಯಗಳನ್ನು ನೋಡಿ ನಾನು ನನ್ನ ಜೀವನವನ್ನ ಅವ್ರ ಹಾಗೆ ನಾವು ಒಂದು ಬದುಕಬೇಕು, ನಾವು ಜೀವನದೊಳಗೆ ಏನಾದ್ರು ಮಾಡಬೇಕು ಅಂದ್ರೆ ಅಂತ ಆದರ್ಶಗಳನ್ನು ಇಟ್ಕೊಂಡು ನಾವು ಬದುಕಬೇಕು. ಹಿಂದೆ ನಾವು ಗಾಂಧೀಜಿಯವ್ರನ್ನ ನೋಡಿದ್ವಿ, ಇಂತಹ ಮಹಾತ್ಮ ಪುರುಷರನ್ನ ನೋಡ್ಕೊಂಡು ತಮ್ಮ ಜೀವನನ ತಾವು ತೆಗೆಸ್ಕೊಂಡು ಜನರ ಕಷ್ಟ ಸುಖಕ್ಕೆ ಆಗ್ತಕ್ಕಂತ ಒಬ್ಬ ನಾಯಕ ಧೀಮಂತ ನಾಯಕ ನಮ್ಮ ಭಾಗದೊಳಗೆ ಏನರದಾನಂದ್ರೆ ಈಗ ಮಾಜಿ ಮುಖ್ಯಮಂತ್ರಿಗಳು ಏನ ದೇವರಾಜ ಅರಸು ಅವ್ರನ್ನ ಕಂಡಂತ ಬಂಗಾರಪ್ಪನವರು ಅವ್ರ ನಂತರ ಈ ನಾನು ಅಂತ ಗುಣಗಳನ್ನ ನಮ್ಮ ಸಿ ಎಸ್ ಶಿವಳ್ಳಿಯವ್ರ ಹತ್ರ ಕಂಡು ನನ್ನ ಜೀವನವನ್ನ ನಾವು ಅವರ ಮುಖ ಬಿಟ್ಟು ನಾವು ಇದ್ರು ಕೂಡ ಅವ್ರನ್ನೇ ಒಂದು ಆದರ್ಶವಾಗಿ ಇಟ್ಕೊಂಡು ಅವರ ಆದರ್ಶದೊಳಗ ಅವರ ಗುಣಾದಿಗಳನ್ನ ಅವ್ರ ಕಾರ್ಯಗಳನ್ನ ಮೆಚ್ಕೊಂಡ ನಾವು ಕೂಡ
ಅದೇ ರೀತಿಯಾಗಿ ಸಾಗೋಣ ಅಂತ ಹೇಳಿ ಅವರಿಂದ ದೂರ ಇದ್ರು ಕೂಡ ಅಂತ ಕಾರ್ಯಗಳನ್ನ ನಾವು ನಮ್ಮಿಂದ ಎಷ್ಟೇ ಸಂತೋಷ ಆಗಾದ್ರೂ ಮಾಡ್ಕೊಂತ ಬಂದಿದ್ವಿ. ತುಂಬಾ ಸಂತೋಷ ಸರ್. ಸರ್, ತಮ್ಮ ರಾಜಕೀಯ ಜೀವನ ಯಾವಾಗ ಮತ್ತು ಹೇಗೆ ಶುರುವಾಯಿತು? ನಮ್ಮ ರಾಜಕೀಯ ಜೀವನ ನಮ್ಮ ಓಣಿಗೆ ಅಂದ್ರೆ ನಮ್ಮ ಕೆರೆಗೆ ಅಂತಂದ್ರೆ ನಮ್ಮ ಇದಕ್ಕೆ ನೀರು ಬರ್ತಾ ಇರಲಿಲ್ಲ, ನಳದ ನೀರು ಅಲ್ಲಿ ನೀರು ಬರ್ತಾ ಇರಲಿಲ್ಲ. ಆ ಟೈಮ್ನಲ್ಲಿ ನಾವೇನ್ ಮಾಡಿದ್ವಿ, ಒಂದು ನೀರು ಬರ್ತಾ ಇಲ್ಲ ಅಂತೇಳಿ ಪಂಚಾಯತಿಗೆ ಹೋದಾಗ ಅಲ್ಲೇ ನಮಗೆ ಸಹಕಾರ ಅದು ಇದು ಕೊಟ್ಟು ಮತ್ತು ನೀರು ತರಂತದ್ದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಹೋದಾಗ ಜನರ ಕಷ್ಟಗಳನ್ನ ನಾವು ಹೇಗೆ ನಿಭಾಯಿಸ್ಬೇಕು ಅನ್ನತಕ್ಕಂಥ ನಮ್ಮ ಭಾವನೆ ಬಂತು. ಅಲ್ಲಿಂದ ನಾವು ರಾಜಕೀಯ ಸ್ವಲ್ಪ ಪಾದಗಳಲ್ಲಿ ಇಟ್ಕೊಂತ ಬಂದ್ವಿ ನಾವು ಟಾಪುಗಳಲ್ಲಿ ಇಟ್ಕೊಂತ. ತುಂಬಾ ಸಂತೋಷ ಸರ್. ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ನಮಗೆ ಆದರ್ಶ ಗುರುಗಳು ಅಂತಂದ್ರೆ ಒಂದ್ ಟೈಮ್ನಲ್ಲಿ ಫಂಕ್ಷನ್ ನಡೆದಿತ್ತು ನಮ್ಮೂರು ರೇಣುಕಾಚಾರ ಗುಡಿ ಅಂತ ಇದೆ, ಅಲ್ಲಿ ಫಂಕ್ಷನ್ ನಡೆದಾಗ ರಾಮನ್ ಗೌಡರು ಯಾರಿಗೆ ಒಬ್ಬರಿಗೆ ಮಾಲಾರ್ಪಣೆ ಹಾಕೋದಿತ್ತು. ಅವರು ಪಂಚಾಯತಿ ಉಪಾಧ್ಯಕ್ಷರಾಗಿ ಆಗಿದ್ರು ನೂತನವಾಗಿ, ಅವ್ರಿಗೆ ಇದು ಮಾಲಾರ್ಪಣೆ ಮಾಡಿಬರ್ರಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ಅವಾಗ ನಾ ಸ್ಟೇಜ್ ಹತ್ತಿದೆ. ಅಲ್ಲಿಂದ ನನಗೆ ಏನಾಯ್ತು ಅಂದ್ರೆ ನನಗೆ ರಾಜಕೀಯ ಸ್ವಲ್ಪ ಅದ್ರೊಳಗೆ ಇದು ಆಗ್ಬೇಕು ಎನ್ವೆಲ್ ಆಗ್ಬೇಕು ಅನ್ನಂಗಾಯ್ತು. ಆ ನಂತರ ನಮ್ಮ ಸಿ ಎಸ್ ಶಿವಳಿ ಅವರು ಆ ಟೈಮ್ನಲ್ಲಿ ಅವರು ಎಮ್ ಎಲ್ ಎ ಇದ್ರು, ಆ ಟೈಮ್ನಲ್ಲಿ ಜನಪ್ರಿಯ ಶಾಸಕರಿದ್ರು. ಅವಾಗ ಆ ಟೈಮ್ನಲ್ಲಿ ಅವ್ರದ್ದು ನಮ್ಗೆ ಮಾರ್ಗದರ್ಶನ ಸಿಕ್ತು. ಇವರಿಬ್ಬರ ಮಾರ್ಗದರ್ಶನದೊಳಗೆ ನಾವು ಆ ರಾಜಕೀಯ ಜೀವನವನ್ನ ನಾವು ಶುರು ಮಾಡಿದ್ದೇವೆ. ತುಂಬಾ ಸಂತೋಷ ಸರ್. ಸರ್, ಈ ಧಾರವಾಡ ಕಾಂಗ್ರೆಸ್ ಮಾಜಿ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದಾಗ ಟೈಮ್ನಲ್ಲಿ ತಾವು ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ನಾವು ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷರಾದಾಗ ಸನ್ಮಾನ್ಯ ಶಿವಳಿ ಸಾಹೇಬರು ಅವಾಗ ಎಮ್ ಎಲ್ ಎ ಇದ್ದಿದ್ದಿಲ್ಲ, ಅವಾಗ ಅವರು ಮಾಜಿ ಆಗಿದ್ರು, ಆದ್ರೂ ನಮ್ಗೆ ಸಹಕಾರ ಕೊಡ್ತಿದ್ರು. ಆಮೇಲೆ ನಾವು ಏನ್ ಮಾಡ್ತಿದ್ವಿ, ಸ್ಕೂಲ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, 1,000 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತು ಮಕ್ಕಳಿಗೆ. ಪ್ರೈಮರಿ ಇರ್ಬೋದು, ಸೆಕೆಂಡರಿ ಇರ್ಬೋದು, ಅಂತವರಿಗೆ ನಾವು ಹೋಗಿ ಅವರು ಫಾರ್ಮ್ಗಳನ್ನು ತುಂಬೋದು ಮಾಡೋದು, ಅವ್ರಿಗೆಲ್ಲ ಬರ್ತಕ್ಕಂಥ ಅವ್ರಿಗೆ ಯಾವ ರೀತಿ ಅಂತಂದ್ರೆ ನಿರ್ದೇಶನ ಕೊಡ್ತಿದ್ವಿ. ಮತ್ತೆ ಕಾಲೇಜ್ನಲ್ಲಿ ಇರ್ತಕ್ಕಂಥ ಸ್ಕಾಲರ್ಶಿಪ್ ಯಾವ ಮಕ್ಕಳಿಗೆ ಏನಾರು ಬರ್ಬೇಕಂತಂದ್ರೆ ಅವನು ಇದು ಮಾಡ್ತಿದ್ವಿ. ಮತ್ತ ಯಾವ ದವಾಖಾನೆ ಇರಲಿ ಅಥವಾ ಏನಾರು ಇರಲಿ ಶಾಸಕರ ನೆದರಿಗೆ ತಗೊಂಡ್ಬಂದು ನಾವು ಶಿವಳ್ಳಿ ಸಾಹೇಬರು ಏನ್ ಹೇಳ್ತಿದ್ರು ಅದನ್ನ ನಾವು ಮಾಡ್ತಿದ್ವಿ. ಮೇಡಮ್, ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ? ನಮ್ಮ ಇದಕ್ಕೆ ನಮ್ಮ ಓಣಿ ಒಳಗ ಸ್ವಸಹಾಯ ಸಂಘ ಮಾಡಿಸೀನಿ. ಅದಕ್ಕ ಒಂದೇ ಪ್ರತಿನಿಧಿ ನಾನ್ರಿ, ಎಣ್ಣೆ ಪ್ರತಿನಿಧಿ ಎಲ್ಲವ ಕುರಿ ಅವ್ರ. ಆದ್ರ ಎಲ್ಲಾನ ಮತ್ತ ರೊಕ್ಕನ ದುಂಬಿಸೋದು, ಅವ್ರಿಗೆ ಕೊಡಿಸೋದು, ಎಮ್ಮೆ ತಗೊಳ್ಳೋದು, ಶಿವಳ್ಳಿ ಸಾಹೇಬರು ಹೆಲ್ಪ್ ಮಾಡಿದ್ರು. ಅವರು ತಮ್ಮ ಗ್ರಾಮ ಪಂಚಾಯತಿ ಆಡಳಿತದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ? ಗ್ರಾಮ ಪಂಚಾಯತಿ ಆಗ್ಯಾವ್ರಿ ಕೆಲಸ ಎಲ್ಲ. ರೋಡ್ ಮಾಡ್ಸೀವಿ, ಮತ್ತ ಕಾವಲಿ ಕಟ್ಸೀವಿ, ಕೆರೆ ಕಟ್ಸೀವಿ, ಮತ್ತ ಒಡ್ ಹಾಕ್ಸೀವಿ, ಮತ್ತ ದನದ ಕೊಟ್ಟಿಗೆ ಕಟ್ಸೀವಿ, ಮತ್ತ ಕುರಿದಡ್ಡಿ ಮಾಡ್ಸೀವಿ, ಮತ್ತ ಎಲ್ಲಾರ್ಗಿ ಸಾಲ ಸೌಲಭ್ಯ ಕೊಡ್ಸೀವಿ ಹೆಣ್ಮಕ್ಳಿಗೆ. ಸರ್, ತಮ್ಮ ಕ್ಷೇತ್ರದಲ್ಲಿ ತಾವು ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ನಾನು ಕಳೆದ 1 ವರ್ಷ ಅವಧಿ ಸಮಿಸ್ತಾ ಬಂತು. ನಾನು ಎಪಿಎಂಸಿ ಒಂದು ಸದಸ್ಯನಾದ್ಮೇಲೆ ಕುಂದಗೋಳದಲ್ಲಿ 23 ಎಕರೆ ಜಮೀನಿನಲ್ಲಿ ನಮ್ಮ ಕುಂದಗೋಳ ನಮಗೆ ಸಮೀಪ ಇರ್ತಕ್ಕಂಥ ಹುಬ್ಳಿ ಮಾರುಕಟ್ಟೆ ಆಯ್ತು. ಆ ಪಕ್ಕದ ನೆರೆಯ ತಾಲೂಕಿನ ಪಟ್ಟಣವಾದಂಥ ಲಕ್ಷ್ಮೀಶ್ವರ ಆಯ್ತು. ಎ ಪಿ ಎಂ ಸಿ ಮಾರ್ಕೆಟು ಉನ್ನತ ಮಟ್ಟದೊಳಗ, ನಮ್ಮದು ಅಷ್ಟು ಉನ್ನತ ಮಟ್ಟದೊಳಗಿಲ್ಲ. ಈಗ ನಾವು ಸಂಶಿ ಒಳಗೆ ನಮ್ಮ ಉಪ ಮಾರುಕಟ್ಟೆ ಸಮಿತಿ ಐತಿ, ಅಲ್ಲೇ ಈಗ ನಾವು ನಬಾರ್ಡ್ನಿಂದ ಪಡೆದಂಥ ಹಣದೊಳಗ ಆಮೇಲೆ ನಮ್ಮ ಕಮಿಟಿ ಬೋರ್ಡ್ ಕಮಿಟಿ ವತಿಯಿಂದ ನಾವು ಏನು ನಮ್ಮ ಅಭಿವೃದ್ಧಿ ಹಣ ಏನೈತಿ ಅದರೊಳಗೆ ನಾವು ಸಂಶಿ ಒಳಗೆ ಒಂದು 5 ಮಳಿಗೆಗಳನ್ನು ಕೃಷಿ ಮಳಿಗೆಗಳನ್ನು ಈಗಾಗಲೇ ಆಲ್ರೆಡಿ ಶಿಲಾಪ ಆಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗ್ತವೆ. ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳಗೆ ನಾವು ನಬಾರ್ಡ್ ವತಿಯಿಂದ ಅಲ್ಲಿ ಮೆಣಸಿನಕಾಯಿ ನಮ್ಮ ತಾಲೂಕಿನಲ್ಲಿ ಬೆಳೀತಕ್ಕಂಥ ಒಂದು ಏನು ಬ್ಯಾಡಗಿ ಮೆಣಸಿನಕಾಯಿ ಅಂತ ಹೇಳ್ತೀವಿ, ಅದು ನಮ್ಮ ತಾಲೂಕಿನೊಳಗೆ ಹೆಚ್ಚಿನ ಪ್ರಮಾಣದೊಳಗೆ ಬೆಳೀತಕ್ಕಂಥ ಒಂದು ಮೆಣಸಿನಕಾಯಿ ಆಗಲಿ, ಅದಕ್ಕೆ ಶೀತಲ ಘಟಕವನ್ನು ಪ್ರಾರಂಭಿಸಬೇಕಂತ ಹೇಳಿ ಮಾಡೀವಿ. ರೈತರಿಗೆ ಅಲ್ಲಿ ನಾವು ಗೋಡಾನುಗಳನ್ನು ನಿರ್ಮಿಸಲಿಕ್ಕೆ ಈಗಾಗಲೇ 5,000 ಮೆಟ್ರಿಕ್ ಟನ್ಗಳ 2 ಗೋಡಾನುಗಳನ್ನು ನಾವು ನಿರ್ಮಿಸಲಿಕ್ಕೆ ನಾವು ರಾಜ್ಯ ಸರ್ಕಾರದಿಂದ ಒಂದು ಅನುದಾನವನ್ನು ಕೂಡ ಈಗ ಆಲ್ರೆಡಿ ಅರ್ಧ ಹಂತದೊಳಗೆ ಮಂಜೂರಾಗೈತೆ ಅಂತ ಹೇಳಲಿಕ್ಕೆ ನಮಗೆ ಇಷ್ಟ ಆಗುತ್ತೆ. ಇನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಇವತ್ತು ಏನು ಗ್ರಾಮ ಪ್ರದೇಶದೊಳಗೆ ನಾವು ರೋಡ್ ಲಿಂಕ್ ಅಂತ ಏನು ಹೇಳ್ತೀವಿ, ಮಾರುಕಟ್ಟೆ ರೋಡ್ ಲಿಂಕ್ ಅಂತ ಏನು ಹೇಳ್ತಿದ್ವಿ, ಆ ರೋಡ್ ಲಿಂಕು ಅದು ಟಾಸ್ಕ್ ಫೋರ್ಸು ಹಿಂದೆ ತಾಲೂಕಾ
ಈ ದಂಡಾಧಿಕಾರಿಗಳ ಅದಕ್ಕೆ ಅಧ್ಯಕ್ಷರಿರ್ತಿದ್ರು ಮತ್ತೆ ಸದಸ್ಯರು ಕೂಡ ಎಮ್ ಎಲ್ ಎಗಳು ಇರ್ತಿದ್ರು. ಈಗ ಅದನ್ನ ಒಂದು ಅವಧಿ ಹಿಂದೆ ಅದನ್ನ ಕ್ಯಾನ್ಸಲ್ ಮಾಡ್ಯಾರ. ನಾವು ರೋಡ್ಗಳನ್ನ ಈಗ ನಮ್ಮ ತಾಲೂಕಿನ ಶಾಸಕರು ಏನಿರ್ತಾರ ಅವ್ರ ಮುಖಾಂತರನ ಅಂತ ರೋಡ್ ಲಿಂಕ್ ಗಳನ್ನ ಅಭಿವೃದ್ಧಿ ಮಾಡ್ಕೊಂತ ನಮ್ಮ ಮಾರುಕಟ್ಟೆಯನ್ನ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ನಾವು ಒಯ್ಬೇಕಂತ ವಿಚಾರ ಮಾಡೀವಿ. ನಮ್ಮ ಮಾರುಕಟ್ಟೆಗೆ ದನದ ಮಾರ್ಕೆಟ್ ಅನ್ನ ಮತ್ತು ಕುರಿ ಸಂತೆಯನ್ನ ನಾವು ಪ್ರಾರಂಭಿಸಬೇಕಂತ ಒಂದು ವಿಚಾರವನ್ನು ಕೂಡ ನಾವು ಈಗಾಗಲೇ ಆಲ್ರೆಡಿ ತರಾವುಗಳನ್ನ ಪಾಸ್ ಮಾಡಿಕೊಂಡು ನಮ್ಮ ರೈತರಿಗೆ ಗ್ರಾಮೀಣದೊಳಗ ಮಾರುಕಟ್ಟೆಯ ಬಗ್ಗೆ ಒಂದು ತಿಳುವಳಿಕೆಯ ಹಂತವನ್ನ ಹೇಳ್ತಕ್ಕಂತ ಒಂದು ಕಾರ್ಯಾಗಾರವನ್ನು ಕೂಡ ನಾವು ಈಗಾಗಲೇ ನಮ್ಮ ಎ ಪಿ ಎಂ ಸಿಯಿಂದ ಕೆಲವೊಂದು ಸುಮಾರು ಹಳ್ಳಿಗಳಲ್ಲಿ ನಾವು ಆರಂಭಿಸಿ ಈಗ ಅವರಿಗೆ ಬರ್ತಕ್ಕಂತ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ನಾವು ಹೆಚ್ಚಿನ ಒಂದು ಅಭಿವೃದ್ಧಿಯತ್ತ ನಾವು ಕುಂದಗೋಳ ತಾಲೂಕನ್ನ ತಗೊಂಡು ಹೋಗ್ಬೇಕನ್ನೋ ವಿಚಾರ ನನ್ನ ಏನು ಈಗ ನಾನು ಏನು ಎ ಪಿ ಎಂ ಸಿ ಸದಸ್ಯನಾಗಿದ್ದೇನೆ ಅದರೊಳಗೆ ನನಗೆ ಎಲ್ಲರಿಂದ ಸಹಕಾರ ಪಡೆದು ನಾವು ನಮ್ಮ ಎ ಪಿ ಎಂ ಸಿಯನ್ನ ನಾವು ಅಭಿವೃದ್ಧಿಪಡಿಸ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ತುಂಬಾ ಸಂತೋಷ ಸರ್. ಸರ್, ಈಗ ಒಂದು ಊರು ಒಂದು ಜಿಲ್ಲೆ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್, ತಾವು ಯಾವ ರೀತಿ ಅಭಿವೃದ್ಧಿ ಮಾಡಿದ್ರಿ ನಮ್ಮ ಕ್ಷೇತ್ರದಲ್ಲಿ? ಶಿಕ್ಷಣ ಅಂತಂದ್ರೆ ಅಲ್ಲೇ ಮೂಲಭೂತ ಸೌಕರ್ಯ ಇರ್ಬೋದು, ಕುಡಿಯುವ ನೀರಿನ ಸೌಕರ್ಯ ಇರ್ಬೋದು, ಆಮೇಲೆ ಕಂಪೌಂಡ್ ಆಗಿರ್ಬೋದು. ಅದನ್ನ ನಾವು ನಮ್ಮ ಪಂಚಾಯತಿಯಿಂದ ಅನುದಾನವನ್ನು ಹೆಚ್ಚಿನ ಅನುದಾನ ಹಾಕಿ ಅಲ್ಲಿ ನ್ಯೂ ಹೈಸ್ಕೂಲ್ ಕಳಿಸ್ತಕ್ಕಂಥ ಹೈಸ್ಕೂಲಿಗೆ ಮತ್ತು ನಮ್ಮ ಇದು ಕಾನ್ವೆಂಟ್ ಸ್ಕೂಲ್ಗೆ ನಾವು ಕಂಪೌಂಡ್ ಅನ್ನು ಕಟ್ಟಿದ್ದೀವಿ. ಆಮೇಲೆ ಅವ್ರಿಗೆ ಇನ್ನೂ ಹಲವಾರು ರೂಮ್ಗಳನ್ನು ಅಂದರೆ ಅವ್ರು ಕುಂದರ್ಲಿಕ್ಕೆ ಜಾಗ ಇರ್ಬೋದು, ಇದು ಇರ್ಬೋದು, ಮತ್ತು ಇತರೆ ಎಂ ಪಿ ಫಂಡ್ನಿಂದ ಆಗಿರ್ಬೋದು. ಆ ಟೈಮ್ನಲ್ಲಿ ಚಿಕ್ಕನಗೌಡರು ಅಂತ ಎಮ್ ಎಲ್ ಎ ಶಾಸಕರಿದ್ದಾಗ ಅವ್ರ ಫಂಡ್ ಇರ್ಬೋದು, ಅದನ್ನು ಅಭಿವೃದ್ಧಿಪಡಿಸಿದ್ದೀವಿ ಸ್ಕೂಲ್ಗಳನ್ನ. ಆಮೇಲೆ ಬಸವರಾಜ ಹೊರಟ್ಟಿಯವ್ರದ್ದು ಫಂಡ್ನು ಬಂದಿತ್ತು, ಆ ಟೈಮ್ನಲ್ಲಿ ಅವೆಲ್ಲ ಫಂಡ್ಗಳನ್ನು ತಗೊಂಡು ಸ್ಕೂಲ್ಗಳನ್ನು ಅಭಿವೃದ್ಧಿಪಡಿಸಿದ್ವಿ ಅಂತ ಹೇಳ್ತಕ್ಕಂಥ ಸರ್. ಆ ಸಂದರ್ಭದಲ್ಲಿ ತಾವು ಬಡ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಆಗಲಿ ಮತ್ತೇನೇನು ಬಳಸೋದನ್ನೆಲ್ಲ ಏನಾದರೂ ಮಾಡಿದ್ದಾರೆ ಸರ್? ಬಡ ಮಕ್ಕಳಿಗೆ ಅಂತಂದ್ರೆ ಸ್ಕಾಲರ್ಶಿಪ್ ಗೊತ್ತಿಲ್ಲಾರ್ದವರಿಗೆ ಹಿಂಗ ಇದೆ ಅಂತ ಹೇಳಿ ನಿರ್ದೇಶನ ಕೊಡ್ತಿದ್ವಿ, ಈ ಟೈಪ್ ಇದೆ, ನೀವು ಸ್ಕಾಲರ್ಶಿಪ್ ಮಾಡ್ಕೊಳ್ಳಿ, ನಿಮ್ಗೆ 1,000 ರೂಪಾಯಿ ಬರುತ್ತೆ ಪ್ರೈಮರಿ ಸೆಕೆಂಡರಿ ಸ್ಕೂಲ್ಗೆ, ಆಮೇಲೆ ಕಾಲೇಜ್ಗೆ ಹೋಗತಕ್ಕಂಥ ಮಕ್ಕಳಿಗೆ ಹಿಂಗ ನಿಮ್ಗೆ ಇದು ಬರುತ್ತೆ ಸ್ಕಾಲರ್ಶಿಪ್ ಅಂತ ಹೇಳಿ ಅವ್ರಿಗೆ ತಿಳಿ ಹೇಳ್ತಿದ್ವಿ ಅವರು. ತುಂಬಾ ಸಂತೋಷ ಸರ್. ಮೇಡಮ್, ತಮ್ಮ ಕ್ಷೇತ್ರದಲ್ಲಿ ರೈತರಿಗೆ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ್ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಿ? ಅಂಗವಿಕಲರಿಗೆ 25,000 ರೂಪಾಯಿ, ಮತ್ತ ಇದು ಸಿಲಿಂಡರ್ ಮತ್ತ ಸೈಕಲ್ ಮೋಟರ್ ಇದನ್ನೆಲ್ಲ ಕೊಡ್ಸೇರಿ. ಮತ್ತ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಇವು ಇದ್ರಾಗ ಅಂಗನವಾಡಿಗೆ ಹೋಗ್ತಾರಲ್ಲ ಅವ್ರಿಗೆ ಕೂಡ ಎಲ್ಲ ಸಹಾಯ ಸರ್ಕಾರ ಏನಾರ ಬಿಲ್ಡಿಂಗ್ ಏನಾರ ಆದ್ರ ಅದಕ್ಕೆ ಕೊಟ್ಟು ರಿಪೇರಿಗೆ ರೊಕ್ಕ ಕೊಟ್ಟೀವಿ, ಅದನ್ನು ಎಲ್ಲ ಕಂಪಲ್ಸರಿ ಮಾಡ್ಸೀವ್ರಿ. ಮತ್ತು ಮಕ್ಕಳು ಇದು 1ನೇ 2ನೇ 4ನೇ ಮಟ್ಟನು ಅವ್ರಿಗೆ ಸ್ಕಾಲರ್ಶಿಪ್ ಕೊಡಿಸ್ತೀವಿ. ಮತ್ತು ಏನಾರ ಅದು ಇವು ಹೆಣ್ಮಕ್ಕಳಿಗೆ ರೊಕ್ಕ 60 ವರ್ಷದವ್ರಿಗೆ ಬರೋದು ಇಲ್ಲವ ನಿಂತಿತ್ತು ಗಂಡಸತ್ತರಿಗೆ ಇವನ್ನೆಲ್ಲ ಕೊಡಿಸ್ತೇವೆ. ತುಂಬ ಸಂತೋಷ ಮೇಡಮ್. ಸರ್, ತಮ್ಮ ಕ್ಷೇತ್ರದಲ್ಲಿ ರೈತರಿಗೆ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ? ಈಗಾಗಲೇ ನಾವು ಈ ಕೃಷಿ ಒಂದು ಚಟುವಟಿಕೆಗಳಲ್ಲ ರೈತರು ಸಂಕಷ್ಟದಲ್ಲಿ ತೊಡಗಲಾರ ಶೇಂಗಾ ಬೆಳೆ ಇರ್ಬೋದು, ಹತ್ತಿ ಬೆಳೆ ಇರ್ಬೋದು, ಜೋಳ ಇರ್ಬೋದು. ಈಗ ನಮ್ಮ ಮುಂಗಾರಿ ಸ್ವಲ್ಪ ಕೈಕೊಟ್ಟಿರೋದ್ರಿಂದ ನಮ್ಮ ಗ್ರಾಮದ ಈ ನಾಡಿನ ಒಂದು ಧೀಮಂತ ಪವಾಡ ಪುರುಷರಾದಂಥ ಶ್ರೀ ಗುರುಗೋವಿಂದ ಭಟ್ರು ಒಂದು ಶಿಶುನಾಶರಿಪುರ ದ್ಯಾಮವನ ಆಶೀರ್ವಾದದಿಂದ ನಮ್ಮ ಗ್ರಾಮದಲ್ಲಿ ಮುಂಗಾರಿ ಮಳೆ ಕೈಕೊಟ್ಟರೂ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ರೈತನ ಉಳಿಸ್ತಕ್ಕಂಥ ಒಂದು ಜೀವನಾಡಿಗೆ ನಮ್ಮ ಗ್ರಾಮಕ್ಕೆ ಮಳೆ ಆಗಿರೋದ್ರಿಂದ ಅವು ಬಂದಂಥ ಮಾಲ್ಗಳನ್ನು ಈಗ ಸಿಂಗ ಮಾರಾಟ ಮಾರ್ಕೆಟ್ನಲ್ಲಿ ಕುಸಿತಾ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಒಂದು ಈ ಸಿಂಗ ಖರೀದಿ ಒಂದು ಕೇಂದ್ರವನ್ನು ನಮ್ಮ ತಾಲೂಕಿಗೆ ಮಾನ್ಯ ಶಾಸಕರಾದಂಥ ಶಿವಳ್ಳಿಯವರ ಒಂದು ಆಶೀರ್ವಾದದಿಂದ ನಮ್ಮ ತಾಲೂಕಿಗೆ ಈ KOFನವರು ಈ ಒಂದು ಶೇಂಗಾ ಖರೀದಿ ಕೇಂದ್ರವನ್ನ ನಮ್ಮ ಎ ಪಿ ಎಂ ಸಿ ಒಳಗ ಮಾಡಿದ್ರಿಂದ ನಮ್ಮ ರೈತರಿಗೆ 4,450 ರೂಪಾಯಿಗಳ ಒಂದು ರೇಟಿನ ದರವನ್ನ ನಿಗದಿಪಡಿಸಿ ಆ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದು ನಮ್ಮ ರೈತರಿಗೆ ಒಂದು ತುಂಬಾ ಆಶಾದಾಯಕವಾಗಿ
ಆ ಸಿಂಗ ಮಾರ್ತಕ್ಕಂತ ಒಂದು ಗೋಜು ಅವರಿಗೆ ಮಾಯವಾಗಿ ಸುಲಲಿತವಾಗಿ ಆ ಸಿಂಗ ಮಾರುಕಟ್ಟೆಗೆ ತಗೊಂಡೋಗಿ ಅವನ್ನ ಮಾರ್ಕೊಂಡು ಬರುವಂತ ಒಂದು ವ್ಯವಸ್ಥೆಯನ್ನು ನಾವು ಕೂಡ ಈಗ ಆಲ್ರೆಡಿ ಮಾಡಿದ್ದೇವೆ. ಇನ್ನು ಮುಂಬರುವಂತ ಒಂದು ವಿಷಯ ಇದ್ರೊಳಗೆ ನಾವು ಇನ್ನೂ ಹೆಚ್ಚಿನ ಏನೋ ರೈತರಿಗೆ ಬರಲಿ, ಏನೇ ಕಷ್ಟ ಬರಲಿ, ಅವುಗಳನ್ನು ನಾವು ಪೂರೈಸಲಿಕ್ಕೆ ಸದಾ ರೈತರ ಕೂಟ ನಾವು ನಿಲ್ತೀವಿ ಅನ್ನೋ ಒಂದು ಮಾತನ್ನು ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ತುಂಬಾ ಸಂತೋಷ ಸರ್. ಸರ್, ಈಗ ಕುಂದಗೋಳ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈಗ ಸನ್ಮಾನ್ಯ ಶ್ರೀ ಸಿ ಎಸ್ ಶಿವಳ್ಳಿ ಅವರು ಅವರ ಕೊಡುಗೆ ಏನು ಸರ್ ಕುಂದಗೋಳ ತಾಲೂಕಿಗೆ? ಈಗ ಕುಂದಗೋಳ ತಾಲೂಕಿಗೆ ಮಾನ್ಯ ಶ್ರೀ ಸಿ ಎಸ್ ಶಿವಳ್ಳಿ ಅವರ ಕೊಡುಗೆ ಅಂತ ಹೇಳಿದ್ರೆ, ನಾನು ಏನಾದರೂ ಹೇಳಿದ್ರೆ ಅದು ಒಂದು ಉತ್ಪೇಕ್ಷ ಆಗ್ಬೋದು. ಬಟ್ ನಾನು ಕಂಡಂತ ಒಂದು ಶಾಸಕರೊಳಗ ಈ ರಾಜ್ಯದ 224 MLAಗಳೊಳಗ ನಮ್ಮ ಕುಂದಗೋಳ ತಾಲೂಕಿನ ಶಾಸಕರಂತ ಸಿ ಎಸ್ ಶಿವಳ್ಳಿ ಅವರ ಕೊಡುಗೆ ನಮ್ಮ ತಾಲೂಕಿಗೆ ಬಹಳ ತುಂಬಾ ಒಂದು ದೊಡ್ಡ ಕೊಡುಗೆ ಅಂತ ನಾನು ಹೇಳಬಯಸ್ತೇನೆ. ಯಾಕಂದ್ರೆ ಈ ಕುಂದಗೋಳ ತಾಲೂಕಿನ ಪ್ರತಿಯೊಂದು ರೋಡ್ಗಳಿಗೆ ಸುಮಾರು 450-500 crore ರೂಪಾಯಿಗಳನ್ನು ಇವತ್ತು ಅವ್ರು ತಗೊಂಡ್ಬಂದು ಈ ತಾಲೂಕಿನ ಪ್ರತಿ ಗ್ರಾಮಗಳಿಗೆ, ಒಂದೇ ಗ್ರಾಮ ಅಂತಲ್ಲ, ಒಂದೇ ಜಿಲ್ಲಾ ಭಾಗ ಅಂತಲ್ಲ, ಪ್ರತಿ 4 ಜಿಲ್ಲಾ ಪಂಚಾಯತಿಗಳ ವ್ಯಾಪ್ತಿಯೊಳಗ ಅವರು ಅತಿಯೇ ಉತ್ತಮವಾದಂತಹ ಒಂದು ಸಿಸಿ ರೋಡ್ ಆಗಲಿ, ಡಾಂಬರೀಕರಣವನ್ನಾಗಲಿ ಅವರು ಮಾಡಿದ್ದಾರೆ. ಮತ್ತು ಶುದ್ಧ ಕುಡಿಯುವ ನೀರು, ಪ್ರತಿ ಕುಟುಂಬದ ಕಟ್ಟ ಕಡೆಯ ಕುಟುಂಬದ ಜನನೂ ಕೂಡ ಶುದ್ಧ ಕುಡಿಯುವ ನೀರನ್ನ ಕುಡಿಬೇಕು ಅನ್ನೋ ಒಂದು ಎಚ್ ಕೆ ಪಾಟೀಲ್ ಕೂಸಿನ ಕನಸು ಏನಾಗಿತ್ತು ಅದನ್ನು ಕೂಡ ನಮ್ಮ ಪ್ರತಿ ಒಂದು ನಮ್ಮ 63 ಹಳ್ಳಿಯೊಳಗ ಊರಿಗೆ ಒಂದರಂತ ಎರಡರಂತ ಪ್ರತಿ ಗ್ರಾಮಗಳಿಗೆ ಕುಡಿಯುವ ನೀರು ಘಟಕವನ್ನ ತಂದಿದ್ದಾರೆ. ಅದು ಅಲ್ಲದೇನ ಈ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಸಮಾಜಕ್ಕೂ ಪ್ರತಿ ಒಂದು ಸಮಾಜಕ್ಕೂ ಮೂಡ್ತಕ್ಕಂತ ಒಂದು ಏನಾದರೂ ಕೆಲಸ ಕೊಟ್ಟಾರ ಅಂದ್ರೆ ಮಾನ್ಯ ಸಿ ಎಸ್ ಶಿವಳ್ಳಿ ಅಂತ ಹೇಳ್ಬೋದು. ಮತ್ತೆ ಈ ಸಿದ್ದರಾಮಯ್ಯವರ ಒಂದು ಏನು ಅಹವಾಲಿತ್ತು, ಪ್ರತಿ ಕಟ್ಟ ಕಡೆಯ ಮನುಷ್ಯನು ಕೂಡ ಅನ್ನವನ್ನ ಉಣಬೇಕು ಅನ್ನೋ ಒಂದು ಆಶೆ ಏನಿತ್ತು ಅದನ್ನು ನೆರವೇರಿಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಈ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕಂತ ಸಿ ಎಸ್ ಶಿವಳ್ಳಿ ಅವರು ಪ್ರತಿ ಕುಟುಂಬಕ್ಕೂ ಪ್ರತಿ ವ್ಯಕ್ತಿಗೂ 7 kg ಅಕ್ಕಿ ಕೊಡುವಂತ ಒಂದು ಕಾರ್ಯ ಏನೈತಿ, ಯಾರು ಉನ್ನದನ ಮಲಗಬಾರ್ದು, ಯಾರು ನೀರನ್ನ ಶುದ್ಧ ಕುಡಿಯೋ ನೀರನ್ನ ಕುಡಿಬೇಕು, ಅವರ ಕನಸು ಏನೈತಿ ಅವನ ನೀರಿಕೊಟ್ಟಂತ ಒಂದು ಏನಾರ ಸರ್ಕಾರ ಐತಿ ಅಂದ್ರೆ ಈ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾನು ಹೇಳಿ ಇಚ್ಛೆ ಬಯಸ್ತೇನೆ. ನಮ್ಮ ಸಿ ಎಸ್ ಶಿವಳ್ಳಿ ಅವರು ಈ ಭಾಗದೊಳಗ ಪ್ರತಿ ಒಂದು ಪೇಷಂಟು ರಾತ್ರಿ 12 ಗಂಟೆ 2 ಗಂಟೆ ಫೋನ್ ಹಚ್ಚಿದ್ರು ಕೆ ಎಂ ಸಿ ಒಳಗ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂತ ವ್ಯವಸ್ಥೆ ಮಾಡ್ಲಿಕ್ಕೆ 10,000 ರೂಪಾಯಿಗಳನ್ನ ಒಬ್ಬವನಿಗೆ ಕೊಟ್ಟು ಅಲ್ಲಿ ಅವ್ರ ತೊಂದರೆಗಳಾಗಬಾರ್ದು ಅಂತೇಳಿ ಪ್ರತಿ ಒಂದು ಕುಟುಂಬಕ್ಕೂ ಈ ತಾಲೂಕಿನ ಈ ಭಾಗದ ಜನರು ಯಾರೇ ಹೋಗ್ಲಿ, ಮತ್ತು ಅವರಿಗೆ ನವಲಗುಂ ತಾಲೂಕು, ಸವನೂರು ತಾಲೂಕು, ಸಿಗ್ಗಾಂವ್ ತಾಲೂಕು, ಹಾವೇರಿ ಇವುಗಳ ಸಂಪರ್ಕ ಏನೈತಿ ಹೆಚ್ಚಿನ ತುಂಬಾ ಇರೋದ್ರಿಂದ ಪ್ರತಿ ಒಮ್ಮೆ ಹೋದ್ರೂ ಸುಮಾರು 1-3 ತಾಸು ತಮ್ಮ ಸೇವೆಯನ್ನ ಅಲ್ಲಿ ಜನರಿಗಾಗಿ ಆಸ್ಪತ್ರೆ ಒಳಗೆ ಮುಡಿಪಾಗಿರ್ತಾರ. ಇನ್ನೊಂದು ಅತಿಶಯೋಕ್ತ ಆಗ್ಬೋದು ನಿಮ್ಗೆ, ಕೆ ಎಂ ಸಿ ಒಳಗೆ ಸಿ ಎಸ್ ಶಿವಳ್ಳಿಯವರು ಬಂದಾರಂದ್ರೆ ಎಲ್ಲ ಡಾಕ್ಟರು ಅವರಿಗೆ ನಮ್ಮ ಮನೆಯ ಒಬ್ಬ ಸದಸ್ಯ ಬಂದಾನ ಅನ್ನೋ ಒಂದು ಟ್ರೀಟ್ಮೆಂಟ್ ನೋಡಿ ಅವ್ರು ಯಾರನ್ನ ಹೇಳ್ತಾರ, ಯಾರು ಒಂದು ಪೇಷಂಟನ್ನು ಹೇಳ್ತಾರ, ಅವರ ಯೋಗಕ್ಷೇಮವನ್ನು ಅಚ್ಚುಕಟ್ಟಾಗಿ ನೋಡ್ತಾರ. ಅದ್ರ ಜೊತೆಗೆ ಇವ್ರು ಹೋದಾಗ ಪ್ರತಿ ಒಂದು ಪೇಷಂಟ್ಗೂ ಕೂಡ ಒಂದು ಒಳ್ಳೆ ಉತ್ತಮವಾದಂತ ಒಂದು ಚಿಕಿತ್ಸೆಯನ್ನ ಅವ್ರು ನೀಡ್ತಾರ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ಈ ರಾಜ್ಯ ಸರ್ಕಾರದೊಳಗ ಈಗೇನ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತೈತಿ, ಆ 224 ಕ್ಷೇತ್ರದ MLAಗಳೊಳಗ 2 ರಾಜಣ್ಣ ಮತ್ತು ಈ ಶೇಷ್ ಶಿವಳ್ಳಿ ಅವರು ಪೈಪೋಟಿ ಒಳಗಿದ್ದಾರ, ಅದರೊಳಗ ಇವರ ಮುಂದಾಗ್ತಾರ 5 ಲಕ್ಷ 2 ಲಕ್ಷ 1 ಲಕ್ಷ ಏನನ್ನ ಒಂದು ಕುಟುಂಬಗಳು ಆಸ್ಪತ್ರೆಗೆ ತೋರಿಸಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಹೊಲ ಬಡ್ಡೆ ಹಾಕಿ ಮನಿ ಬಡ್ಡೆ ಹಾಕಿ ಏನ್ ತಾವು ತೋರಿಸ್ಕೊಂಡ್ರ ಆ ಚಿಕಿತ್ಸೆಗೆ ಅಲ್ಪ ಸ್ವಲ್ಪ ನನ್ನದು ಏನಾದರೂ ಕಾಣಿಕೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಮಹದಾಶೆಯನ್ನು ಇಟ್ಕೊಂಡು ಮುಖ್ಯಮಂತ್ರಿ ಪ್ರಧಾನ ನಿಧಿಯನ್ನು ಕೊಡ್ತಕ್ಕಂಥ ಏಕೈಕ ಧೀಮಂತ ನಾಯಕ ಅಂತ ಹೇಳಿದ್ರೆ ಶಿವಶಿವಳ್ಳರು. ಆದ್ರಿಂದ ನಮ್ಮ ತಾಲೂಕಿನ ಅಭಿವೃದ್ಧಿ, ನಮ್ಮ ಗ್ರಾಮಗಳ ಅಭಿವೃದ್ಧಿ, ನಮ್ಮ ಜಿಲ್ಲಾ ಪಂಚಾಯತಿಗಳ ಅಭಿವೃದ್ಧಿ ಪ್ರತಿಯೊಂದನ್ನು ಅಳವಡಿಸಿಕೊಂಡಾಗ ಊರ ಮಟ್ಟದೊಳಗೆ ಸಿಸಿ ರೋಡ್ ಆಗ್ಯಾವ, ಪ್ರವಾಸೋದ್ಯಮ ಇಲಾಖೆ ಈಗ ಸಿಸಿ ರೋಡ್ ಮಾಡ್ಯಾರ, ಆಮೇಲೆ ಡಾಂಬರೀಕರಣವನ್ನು ಮಾಡ್ಯಾರ, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾಡ್ಯಾರ. ನಾವು ಇಷ್ಟೆಲ್ಲಾನು ಹೇಳ್ಕೊಂತ ಹೋದ್ರೆ ನಮ್ಮ ಗ್ರಾಮಕ್ಕೆ ಅವ್ರ ಹಿಂದಿನ 99 ಏನು ಪ್ರಪ್ರಥಮದ ಪಕ್ಷೇತರರಾಗಿ ಒಂದು MLA ಆದಂತ ಸಂದರ್ಭದೊಳಗ 162 ನವಗ್ರಾಮಗಳನ್ನ ಪ್ಲಾಟ್ಗಳ ನಿವೇಶನ ಹಂಚಿಕೆ ಮಾಡಿ 110 ಮಾಡಿದ್ರು, ಇನ್ನು 50 ಪ್ಲಾಟ್ಗಳದಾವು ಅವನ್ನೂ ಸಂಪೂರ್ಣವಾದಂತ ಮಾಡ್ತೀನಿ ಅಂತ ಹೇಳ್ಯಾರ.
ಅದ್ರ ಜೊತೆಗೆ ನಮ್ಮ ಗ್ರಾಮಕ್ಕ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಆಶ್ರಯ ಮನೆಯೊಳಗೆ 150 ಕೊಡಮಾಡಿದಂಥ ಧೀಮಂತ ನಾಯಕ ಅಂತೇಳಿ ನಾನು ಹೇಳ್ತೇನೆ. ಅದ್ರ ಜೊತೆಗೆ ನಮ್ಮ ಕುಂದಗೋಳ ತಾಲೂಕಿಗೆ ಎಂಟಾರಿ ಕುಂದಗೋಳ ತಾಲೂಕಿಗೆ ಸುಮಾರು 1680 ಹೆಚ್ಚು ಹಣವನ್ನು ತಂದಂಥ ಏಕೈಕ ನಾಯಕ ಅಂತಂದ್ರೆ ಶ್ರೀ ಶಿವಳ್ಳಿ ಅವರು. ಕುಂದಗೋಳ ತಾಲೂಕಿಗೆ ಈ ಬೊಮ್ಮಾಯರಿದ್ದಂಥ ಕಾಲದೊಳಗೆ 50 ಅದೊಂದು ಬೊಮ್ಮಾಯರು ಮುಖ್ಯಮಂತ್ರಿ ಆದಂಥ ಸಂದರ್ಭದೊಳಗೆ ಇಂಪ್ಲಿಮೆಂಟ್ ಆಗಿ ಕ್ಯಾನ್ಸಲ್ ಆದಂಥ ಒಂದು ಕಾಮಗಾರಿಯನ್ನು ಶುದ್ಧ ಕುಡಿ 24/7 ಏನಂತೇವೆ, ಆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅವರಿಗೆ 24 ನೀರು ಕುಂದಗೋಳ ತಾಲೂಕು ನಗರಕ್ಕೆ ಸಿಗಬೇಕು ಅನ್ನೋ ವಿಚಾರದೊಳಗೆ ಅಂಥ ಒಂದು ಇದನ್ನ ಸಿ ಎಂ ಅವ್ರ ಕಡೆಯಿಂದ ಒಂದು ಸ್ಯಾಂಕ್ಷನ್ ತಗೊಂಬಂದು ಅದು ಟೆಂಡರ್ ಆಗಿ ಜಾರಿ ಮಾಡಿ ಈಗ ಅದು ಕಾಮಗಾರಿನೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಪ್ರತಿ ಹಳ್ಳಿಯೊಳಗೆ ಕುಂದಗೋಳ ನಗರಕ್ಕೆ ಯಾರು ವಸತಿಹೀನರಾಗಬಾರ್ದು ಅಂಥೇಳಿ ಸುಮಾರು 25 ಜಮೀನನ್ನು ಈಗಾಗಲೇ ಖರೀದಿ ಮಾಡಿ ಪಟ್ಟ ವಿತರಣೆಯನ್ನು ಮೊನ್ನೆ ಸಾಧನಾ ಸಮಾವೇಶದೊಳಗೆ ಶ್ರೀ ಶಿವಳ್ಳಿಯವರು ವಿತರಣೆ ಮಾಡಿದ್ದಾರೆ. ಸುಮಾರು 6,600 ಫಲಾನುಭವಿಗಳಿಗೆ ಈಗಾಗಲೇ ಪಟ್ಟ ವಿತರಣೆಯನ್ನು ಮಾಡಿದ್ದಾರೆ. ನಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಈ ಕಳಸ ಅಂತ ಹೇಳಿದ್ರೆ ಅವ್ರದ್ದು ಈ ತವರು ಮನೆ ಇದ್ದಂಗೆ. ತುಂಬಾ ಸಂತೋಷ ಸರ್. ಸರ್, ಈಗ 2018 ಕರ್ನಾಟಕ ವಿಧಾನಸಭಾ ಚುನಾವಣೆ ನಮ್ಮ ಮುಂದಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈ ಚುನಾವಣೆಗಳು ಬರ್ತಾವು ಹೋಗ್ತಾವು ಅದು ಎರಡನೇ ಪ್ರಶ್ನೆ. ಈಗ ಅವಧಿ ಮುಗಿದ ತಕ್ಷಣ ಚುನಾವಣೆ ಸ್ವಾಭಾವಿಕ, ಆದ್ರೆ ಜನರ ಕಾರ್ಯಗಳನ್ನು ಮಾಡಿ ಜನರ ಮನಸ್ಸನ್ನ ಗೆದ್ದು ಏನಾದ್ರು ಮುಂದೆ ಸರ್ಕಾರ ನಾವು ಆಳ್ಬೇಕು, ಸರ್ಕಾರ ನಡೆಸಬೇಕು, MLA ಹೋಗ್ಬೇಕು ಅಂದ್ರೆ ಅದಕ್ಕೆ ಜನರ ಸಿರರಕ್ಷಿಸಬೇಕು. ಈ ಕರ್ನಾಟಕ ಸರ್ಕಾರ ಏನು, ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ, ಶ್ರೀ ಶಿವಳ್ಳಿಯವರು ಈ ಕ್ಷೇತ್ರದ MLA ಆಗಿ ಏನಿದಾರ, ಇವ್ರನ್ನ ಸೋಸಲಿಕ್ಕೆ ಇವ್ರು ಏನೋ ಜಾತಿ ಲಾಭಿ ಹಚ್ಚಬಹುದು, ಏನೋ ಮತೀಯ ಗಲಿಗಳನ್ನು ಹಚ್ಚಬಹುದು, ಹಿಂದೂ ಲಾಭಿಗಳನ್ನ ಮಾಡಬಹುದು, ಹಿಂದೂ ಗಲಾಟೆಗಳನ್ನ ಮಾಡಿಸ್ಬೋದು. ಯಾರಿಂದನೂ ಜನರ ಮನಸ್ಸಿನಿಂದ ಕಿತ್ತು ಕರ್ನಾಟಕ ಸರ್ಕಾರದೊಳಗೆ ಕಾಂಗ್ರೆಸ್ ಅನ್ನು ಕಿತ್ತು ಓಡಿಸ್ಲಿಕ್ಕೆ ಆಗಲ್ಲ. ಅವರು ಜನರ ಮನಸ್ಸಿನೊಳಗದಾರ. ನಾವು ಏನೋ ಹೇಳಿದ್ರು ಜನ ಏನನ್ನೋದನ್ನ, ಯಾರು ಚಲೋ ಯಾರು ಉತ್ತಮರು ಅನ್ನೋದನ್ನ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಈ ಮುಂದಿನ ಬರ್ತಕ್ಕಂತ ಒಂದು 2018 ಏನು ಶ್ರೀ ಶಿವಳ್ಳಿ ಅವರು ಏನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಒಂದು ಬಹುಮತದೊಂದಿಗೆ ಈ ನಮ್ಮ ತಾಲೂಕಿನ ಜನ ಅವ್ರನ್ನ ಆರಿಸ್ತಿರ್ತಾರ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಸಂತೋಷ ಸರ್. ಸರ್, ಈಗ 2018 ಕರ್ನಾಟಕ ವಿಧಾನಸಭಾ ಚುನಾವಣೆ ನಮ್ಮ ಮುಂದಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? 2018 ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಬರುತ್ತೆ ಅನ್ನೋದಕ್ಕೆ ಕಾರಣ ಏನಂತಂದ್ರೆ ಅವ್ರು ಮಾಡಿದಂಥ ಕಾರ್ಯಗಳು ಏನಿವೆ, 165 ಏನು ಕಾರ್ಯಕ್ರಮಗಳನ್ನು ಸರ್ವಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು, ಅದರೊಳಗೆ 100 ಕೊಟ್ಟಿದ್ದಾರೆ ಅವರು ಈ ಜನಕ್ಕೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿನ ಇದಕ್ಕೆ ಹಮ್ಮಿಕೊಂಡಿದ್ದಾರೆ, ಅದು ಈಗ ಕಾರ್ಯಗತವಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಸಾಮಾನ್ಯ ಶ್ರೀ ಎಸ್ ಶಿವಳ್ಳಿ ಜನಪ್ರಿಯ ಶಾಸಕರು ಏನಿದಾರಲ್ಲ, 1,600 ಕೆರೆಗಳನ್ನು ಅಂದರೆ ಕೃಷಿ ಹೊಂಡಗಳನ್ನು ನಮ್ಮ ಕುಂದಗೋಳ ತಾಲೂಕಿನಾದ್ಯಂತ ಎರಗುಪ್ಪಿ ಗ್ರಾಮ ಇರ್ಬೋದು, ಆ ಭಾಗದಲ್ಲಿ ಎರೆ ಭೂಮಿ ಜಾಸ್ತಿ ಇತ್ತು, 9 ಅವು ತುಂಬಿದ್ದಿಲ್ಲ. ಆಮೇಲೆ ಮೋಡ ಬಿತ್ತನೆ HK ಪಾಟೀಲ್ ಅವರ ನೇತೃತ್ವದೊಳಗೆ ಅವು ಮೋಡ ಬಿತ್ತನೆ ಮಾಡಿ ಅವೆಲ್ಲ ಕೆರೆಗಳನ್ನು ತುಂಬುವಂತೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಈ ಭಾಗದೊಳಗೆ ಉತ್ತರ ಭಾಗದೊಳಗೆ ಮಳೆ ಅಭಾವ ಇರೋದ್ರಿಂದ ಈ ಮೋಡ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಒಂದು ಅನುಕೂಲ ಆಗಿ ಇವತ್ತು ಕೆರೆ ಕಟ್ಟೆಗಳೆಲ್ಲ ತುಂಬಿದ್ದಾವೆ. ಮತ್ತು ನಮ್ಮ ZP ಭಾಗ ಗುಡಿಗೇರಿ ಭಾಗ ಏನಿದೆ ನೀರಿನ ಬವಣೆ ಇರೋದ್ರಿಂದ ರಟ್ಗೇರಿ ಕ್ಷೇತ್ರವನ್ನು ಇದು ಮಾಡಿಕೊಂಡು ತುಂಗಭದ್ರಾ ನೀರನ್ನು ತಗೊಂಡು ಆ ಜನರಿಗೆ ಕೊಡಿಸುವಂತ ವ್ಯವಸ್ಥೆ ಮಾಡಲಿಕ್ಕೆ ಅದು ಆ ಯೋಜನೆಯನ್ನು ಈಗ ನಡೆದಿದೆ. ಆ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ ಸರ್. ಮೇಡಮ್, 2018 ಕರ್ನಾಟಕ ವಿಧಾನಸಭಾ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಏನಿಲ್ರಿ, ಕಟ್ ಕಾಂಗ್ರೆಸ್ ನಾವು ನಾವು ಶಿವಳ್ಳಿ ಸಾಹೇಬ್ರನ್ನ ಆರಿಸ್ತಿರೋದು. ಅವ್ರು ಎಲ್ಲಿ ಗಾಡಿ ತಗೊಂಡು ಹೋಗೋ ಮುಂದಾಗಿ ಆದಾರ ನನ್ನಂತ ಅಜ್ಜಿ ಹಿಂಗ್ ಕೈ ಮಾಡಿ ತರಬಿದ್ರ ನಿಂತು ಎರಡು ಮಾತಾಡಿ ಅಜ್ಜಿಗೆ ಇದ್ರ ವಿಶ್ವಾಸನಿಕ್ ಬಿಟ್ಟು ಹೋಗ್ತಾರ, ಅವ್ರನ್ನ ತರಬೇಕಂತ ಹೇಳಿ ನಮ್ದು ಕಾಂಗ್ರೆಸ್. ತುಂಬಾ ಸಂತೋಷ. ಸರಿ, ಈಗ ಆಡಳಿತ ಹೊರತುಪಡಿಸಿ ತಾವು ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ಸಾಮಾಜಿಕ ಕೆಲಸ ಕಾರ್ಯಗಳು ಅಂತಂದ್ರೆ ಅದೇ ಮೊದಲು ಹೇಳಿದ್ದೆ ನಾನು, ಅದೇ ತರ ಸ್ಕಾಲರ್ಶಿಪ್ ಇರ್ಬೋದು, ಮಕ್ಕಳಿಗೆ ಕೊಡಿಸೋದಿರ್ಬೋದು, ಅಥವಾ ಯಾರಿಗಿದ ಏನಾದ್ರು ಬೇಕು ಅಂತಂದ್ರೆ ವೃದ್ಧಾಪ್ಯ ವೇತನ ಅದ್ರ ಬಗ್ಗೆ ತಿಳಿ ಹೇಳೋದು, ಆಮೇಲೆ ಅವ್ರಿಗೆ ಯಾವ್ದರ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ಇರಲ್ಲ ಅಂತಂದ್ರೆ ಅವ್ರಿಗೆ ಉಚಿತವಾಗಿ ಸಲಹೆ ಕೊಡುವಂಥದ್ದು ಇರ್ಬೋದು.
ತುಂಬಾ ಸಂತೋಷ ಸರ್. ಮೇಡಮ್, ತಮ್ಮ ಆಡಳಿತ ಹೊರತುಪಡಿಸಿ, ಗ್ರಾಮ ಪಂಚಾಯತಿ ಆಡಳಿತ ಹೊರತುಪಡಿಸಿ, ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿದಿರಿ? ಸಮಾಜಕ್ಕ ಕೆಲಸನ ಎಲ್ಲ ಏನ್ ಮಾಡೋದ್ರಿ ಅಂದ್ರೆ, ಏನಾರ ಇವ್ರದ್ದು ಏನ ತರಿ ನಿಲ್ತೈತಿ ಇವ್ರದ್ದು ಕೆಲಸಗಳು, ಅದನ್ನೆಲ್ಲ ನಾವು ಹೋದ್ರ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೋದ್ರ ಅದನ್ನ ಸಾಲ ಮಾಡ್ಕೊಡ್ತೀವಿ. ಯಾರದು ತಂಟೆ ತಕರಾರು ಬರಬಾರ್ದು, ಜಗಳ ಬರಬಾರ್ದು, ಅದನ್ನ ಎಲ್ಲ ನಾವು ನಿರ್ವಹಿಸ್ಕೊಡ್ತೀವಿ. ತುಂಬಾ ಸಂತೋಷ ಮೇಡಮ್. ಸರ್, ತಾವು ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ, ಅಭಿವೃದ್ಧಿ ಕೆಲಸ ಕಾರ್ಯಗಳು? ಸಾಮಾಜಿಕ ಕೆಲಸ, ನಾನು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ದು 2003. ಆ ಒಂದು ನನ್ನ ಅಲ್ಪ ವಯಸ್ಸಿನೊಳಗ ನಾನು ಯಾವುದೇ ಸಮಾರಂಭ ಇರಲಿ, ನಮ್ಮೂರೊಳಗ ಶ್ರೀ ಅಖಂಡೇಶ್ವರನ ಒಂದು ಜಾತ್ರೆ ಮಹೋತ್ಸವ ಇರಲಿ, ಈ ಮಾಲ್ಕಾರಿ ನಾನಾನ ಒಂದು ಉರ್ಸಿರಲಿ, ಈ ಮಾವಸ್ವಾಮಿಯವರ ಒಂದು ಉರ್ಸಿರಲಿ, ಯಾವುದೇ ಒಂದು ಸಾಮಾಜಿಕ ಒಂದು ಚಿಂತನೆ ಒಳಗೆ, ಸಾಮಾಜಿಕ ಒಂದು ಕಳಕಳಿ ಒಳಗೆ ಸದಾ ಭಾಗಿಯಾಗಿ, ಯಾವುದೇ ಈಗ ಆಸ್ಪತ್ರೆ ಹೋಗ್ತಕ್ಕಂಥವ್ರು, ಈ ಇವುಗಳನ್ನು ಯಾರ್ದಾದ್ರೂ ಸಮಸ್ಯೆಗಳು ಬಂದಾಗ ಅವನ್ನ ನೀಗಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾನು ಮಾಡ್ಕೊತ ಬಂದಿರೋದೇ ನಾನು ಈ ಎ ಪಿ ಎಂ ಸಿ ಒಂದು ಸದಸ್ಯನಾಗಲಿಕ್ಕೆ ನನ್ನ ಜನ ಆಶೀರ್ವಾದ ಮಾಡಿದೆ. ನಾನು ಈಗ ವಿ ಎಸ್ ಎಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷನಾದಾಗ ನಾನು ಅಲ್ಪ ಅವಧಿಯೊಳಗೆ ಈ 18 ಲಕ್ಷಗಳ ಒಂದು ಸಾಲ ಏನಿತ್ತು, ಆ ಸಾಲವನ್ನು ಹಳ್ಳಿ ಈ ಮರುಕಳಿ ಜಾಸ್ತಿ ಮಾಡಿ ಏನೋ ಒಂದು ಮುಟ್ಟುಗೋಲು ಹಾಕಿ ಕಟ್ಟಿ ಹೋಗದಂಥ ಒಂದು ಸಂಸ್ಥೆ ಒಳಗೆ ನಾವು ಹೋಗಿ ಪಾದಾರ್ಪಣೆ ಮಾಡಿದ ನಂತರ ಆ ಒಂದು ಸಂಸ್ಥೆಗೆ ಒಂದು ಒಂದು ಶೋಭೆ ತರ್ತಕ್ಕಂಥ ಒಂದು ಜನರಿಗೆ ಆಶಾದಾಯಕವಾಗಿರ್ತಕ್ಕಂಥ ಕೆಲಸ ಮಾಡಿದ್ದೇ ನನಗೆ ಸಿರಿರಾಕ್ಷಿಯಾಗಿ ನನ್ನ ಎ ಪಿ ಎಂ ಸಿಯನ್ನು ಸದಸ್ಯನಾಗಿ ಮಾಡಲಿಕ್ಕೆ ಇವತ್ತು ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ. ಯಾವುದೇ ಮದುವೆ ಸಮಾರಂಭ ಇರಲಿ, ಸಾಮೂಹಿಕ ಮದುವೆಗಳಿರಲಿ, ಏನೇ ಇರಲಿ, ನಾನು ಸದಾ ಭಾಗಿಯಾಗಿರ್ತೇನೆ. ಯಾವುದೇ ತಂಡೆ ತಕರಾರುಗಳಿರಲಿ, ಅವುಗಳ ಜೊತೆಗೆ ಹೋಗಿ ಅವರ ಎಲ್ಲ ಒಂದು ಸಮಾಜವನ್ನು ಒಟ್ಟುಗೂಡಿಸ್ಕೊಂಡು ಅವರ ಕೆಲಸಗಳನ್ನು, ಅವರ ಕಾರ್ಯಗಳನ್ನು, ಅವರ ಸಂಕಷ್ಟಗಳನ್ನು ಬಗೆಹರಿಸುವಾಗ ನನ್ನ ಅಲ್ಪ ಒಂದು ಕಾಣಿಕೆಯನ್ನು ನಾನು ಮಾಡ್ತಾ ಬಂದಿರುವುದೇ ನನ್ನ ಈ ಒಂದು ಇದು ಅಂತ ಹೇಳಬಹುದು. ತುಂಬಾ ಸಂತೋಷ ಸರ್. ಸರ್, ತಮ್ಮ ಪಕ್ಷದ ಬೆಂಬಲಿಗರಿಗೆ ಮತ್ತು ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಈ ಕುಂದಗೋಳ ತಾಲೂಕಿನ ಮತಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕರು ನಾನು ಹೇಳೋದಿಷ್ಟೇ, ಈ ಕಾಂಗ್ರೆಸ್ ಗೌರ್ಮೆಂಟು, ಏನು ಕಾಂಗ್ರೆಸ್ ಸರ್ಕಾರ ಇದೆ, ಇದು ಜನಪರ ಸರ್ಕಾರ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ಸರ್ಕಾರ. ಈ ಕ್ಷೇತ್ರದ ಶಾಸಕರು ಏನಿದ್ದಾರೆ ಅವರು ಈ ಜನರ ಒಂದು ನಾಡಿಮಿಡಿತವನ್ನು ಬಲ್ಲಂಥ ಏಕೈಕ ನಾಯಕ ಮತ್ತು ಈ ದೇಶದ ಈ ರಾಜ್ಯದ ಈ ನಾಡಿಮಿಡಿತವನ್ನು ಬಲ್ಲಂಥ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಿಮ್ಮ ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆ ಒಳಗೆ ನಿಮ್ಮ ಅಮೂಲ್ಯವಾದ ಒಂದು ಮತವನ್ನು ಕೊಟ್ಟು ನೀವು ಯಾರು ನಿರಾಶೆ ಆಗದ ಒಂದು ರೀತಿಯೊಳಗೆ ನಡೆದುಕೊಟ್ಟಂಥ ಸರ್ಕಾರ, ನಿಮ್ಮಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ನಿಮ್ಮ ಸದಾ ಬೆಂಬಲ ಇರಲಿ. ಅವರು ಸರ್ಕಾರ ನಿಮ್ಮ ಬೆಂಬಲಕ್ಕಿದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಯಾರು ಮೋಸ ಹೋಗಬಾಡ್ರಿ, ಯಾರು ಆಶೆಗೆ ಆಮಿಷಕ್ಕೆ ಒಳಗಾಗಬೇಡ್ರಿ, ಯಾರು ಜಾತಿಯ ಒಂದು ವಿಷಬೀಜವನ್ನು ಬಿತ್ತಕ್ಕಂಥ ಒಂದು ಏನು ಇದಾವೆ ಕುತಂತ್ರಗಳದಾವೆ ಅವಕ್ಕೆ ಆಮಿಷ ಆಗಿ ತಮ್ಮ ಲೈಫನ್ನು ಹಾಳು ಮಾಡ್ಕೋಬೇಡ್ರಿ. ಕಾಂಗ್ರೆಸ್ನ ಬೆನ್ನತ್ರಿ, ತಮ್ಮ ಜೀವನ ಈ ರಾಜ್ಯದೊಳಗೆ ಅತಿ ಸೂಕ್ಷ್ಮವಾಗಿ ಮತ್ತು ಅತಿ ಸುಂದರವಾಗಿ ನೀವು ಕಾಣ್ತೀರಿ ಅಂತ ಒಂದು ಎಲ್ಲರ ಪರವಾಗಿ ನಾನು ತುಂಬುದು ಒಂದು ಕಳಕಳಿ ವಿನಂತಿಯನ್ನು ಈ ರಾಜ್ಯದ ಜನತೆ ಮತ್ತು ಈ ಮತಕ್ಷೇತ್ರದ ಜನತೆಯೊಳಗೆ ನಾನು ವಿನಂತಿಸ್ಕೋತಾ ಇದ್ದೆ. ಖಂಡಿತ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೋಡಿದ್ರೆಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತ ಶ್ರೀ ವೀರಪ್ಪ ಶಂಕರಪ್ಪ ಕುರುಬರ್ ಹಾಗೂ ಇಸ್ಮಾಯಿಲ್ ಮೊಮಿನ್ ಮತ್ತು ಶ್ರೀಮತಿ ಶಿವಕ್ಕ ದುರ್ಗಪ್ಪ ದೊಡ್ಮನಿ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ www.politiciansindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.